ನವೆಂಬರ್ ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ಪ್ರೌಢ ದರ್ಜೆ ಗೆಟ್ ರೆಡಿ ತ್ರೀ ಟೂ ಒನ್ ಸ್ಟಾರ್ಟ್ ಸನ್ಮಾನ್ಯ ಉಪಾಧ್ಯಕ್ಷಣಿಯವರೇ ನಿನ್ನೆ ದಿವಸ ಕೆಲವು ಬೇಡಿಕೆಗಳ ಬಗ್ಗೆ ಮಾತನಾಡಲಿಕ್ಕೆ ನನ್ನನ್ನು ಕರೆದಿದ್ದೀರಿ ಅದಕ್ಕೆ ನಾನು ಬಹಳ ಆಭಾರಿಯಾಗಿದ್ದೇನೆ ಒಂದು ಪಕ್ಷ ನೆನ್ನೆ ಚರ್ಚೆ ಏನಾದರೂ ಸಂಪೂರ್ಣಗೊಳಿಸಿದ್ದರೆ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಒಂದು ಘಟನೆ ನಡೆದು ಹೋಗುತ್ತಿತ್ತು ಅದು ಒಳ್ಳೆಯ ಘಟನೆಯೋ ಕೆಟ್ಟ ಘಟನೆಯೋ ಎಂದು ಗೊತ್ತಿಲ್ಲ ಪಾರ್ಲಿಮೆಂಟ್ ಪ್ರಜಾಸತ್ತೆಯಲ್ಲಿ ಒಂದು ವಿಶೇಷವಾದಂಥ ಘಟನೆಯಾಗುತ್ತಿತ್ತೆಂದು ತಿಳಿದುಕೊಂಡಿದ್ದೇನೆ ಏತಕ್ಕೆಂದರೆ ನಿನ್ನೆ ಇದ್ದಂತಹ ಇಪ್ಪತ್ತೆರಡು ಬೇಡಿಕೆಗಳ ಪೈಕಿ ಮುಖ್ಯವಾಗಿ ಮಾನ್ಯ ಮುಖ್ಯಮಂತ್ರಿಗಳ ಬೇಡಿಕೆಗಳ ಬಗ್ಗೆ ಮಾತನಾಡಿದಂತಹ ಹಲವಾರು ಮಾನ್ಯ ಸದಸ್ಯರು ಯಾರೂ ಏನೂ ಚಕಾರ ಎತ್ತಿರಲಿಲ್ಲ ಆದ್ದರಿಂದ ಮುಖ್ಯಮಂತ್ರಿಗಳು ಒಳ್ಳೆಯ ಅವಕಾಶವನ್ನು ಕಳೆದುಕೊಳ್ಳುತ್ತಿದ್ದರು ಮತ್ತು ಯಾರೂ ಏನು ಹೇಳಲಿಲ್ಲ ನಾನು ಏತಕ್ಕೆ ಉತ್ತರ ಕೊಡಬೇಕೆಂದು ಹೇಳುತ್ತಿದ್ದರೋ ಏನೋ ಗೊತ್ತಿಲ್ಲ ಅದು ಏನೇ ಇರಲಿ ನಿನ್ನೆಯ ಬೇಡಿಕೆಗಳ ಜೊತೆಗೆ ಈ ದಿನ ಮಂಡಿಸಿರುವ ಬೇಡಿಕೆಗಳು ಈ ಸಭೆಯ ಮುಂದೆ ಇವೆ ಅವನ್ನು ಪರಿಶೀಲಿಸಬೇಕಾಗಿದೆ ಈ ಬೇಡಿಕೆಗಳಿಗೆ ಸಂಬಂಧಪಟ್ಟಂತೆ ಸುಮಾರು ಮೂರು ಸಾವಿರ ಕೋಟಿ ರೂಪಾಯಿಗಳನ್ನು ನಾವು ಇವತ್ತಿನ ದಿವಸ ಸರ್ಕಾರಕ್ಕೆ ಖರ್ಚು ಮಾಡುವುದಕ್ಕೆ ಮಂಜೂರಾತಿ ಕೊಡಬೇಕಾಗಿದೆ ಆದುದರಿಂದ ಒಂದೆರಡು ನಿಮಿಷ ವ್ಯತ್ಯಾಸವಾದರೂ ಪರವಾಗಿಲ್ಲ ಬೇಡಿಕೆಗಳ ಬಗ್ಗೆ ಚರ್ಚೆ ಮಾಡುವುದಕ್ಕೆ ಮಾನ್ಯ ಸದಸ್ಯರಿಗೆ ಮತ್ತು ನನಗೆ ಸ್ವಲ್ಪ ಮಟ್ಟಿಗಾದರೂ ಸಮಯ ಕೊಡಬೇಕೆಂದು ಮೊದಲಿಗೆ ನಾನು ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇನೆ ಹೊಸ ಸರ್ಕಾರ ಚುನಾಯಿತವಾಗಿ ಬಂದ ಮೇಲೆ ಕೆಲವು ಕಾರ್ಯನೀತಿಗಳನ್ನು ಘೋಷಣೆ ಮಾಡಿದೆ ನಾನು ಆ ಎಲ್ಲ ವಿಚಾರಗಳನ್ನು ಪ್ರಸ್ತಾಪ ಮಾಡುವುದಕ್ಕೆ ಹೋಗುವುದಿಲ್ಲ ಮುಖ್ಯವಾಗಿ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಬಗ್ಗೆ ಅಂದು ಇದ್ದಂತಹ ಸರ್ಕಾರ ಅಥವಾ ಮಾನ್ಯ ವೀರೇಂದ್ರ ಪಾಟೀಲರ ನೇತೃತ್ವದಲ್ಲಿದ್ದಂಥ ಸರ್ಕಾರ ತನ್ನ ಮುಖ್ಯವಾದ ನೀತಿಗಳನ್ನು ಈ ಸದನದಲ್ಲಿ ಪ್ರಸ್ತಾಪ ಮಾಡಿತ್ತು ಅಥವಾ ಘೋಷಣೆ ಮಾಡಿತ್ತು ಎಂದರೆ ತಪ್ಪಾಗುವುದಿಲ್ಲ ಈ ರಾಜ್ಯದಲ್ಲಿ ಆಡಳಿತ ವ್ಯವಸ್ಥೆಯನ್ನು ಕಟ್ಟುನಿಟ್ಟಾಗಿ ಜಾರಿಗೆ ತರಬೇಕಾದುದು ಬಹಳ ಪ್ರಮುಖವಾದ ಉದ್ದೇಶ ಆಡಳಿತದಲ್ಲಿ ಎಲ್ಲಡೆ ತುಂಬಿರುವ ಅದಕ್ಷತೆಯನ್ನು ಹೋಗಲಾಡಿಸಿ ದಕ್ಷತೆಯನ್ನು ತರಬೇಕು ಮತ್ತು ನೌಕರಶಾಹಿ ವ್ಯವಸ್ಥೆ ಏನಿದೆ ಅದು ಜನತೆಯ ಅಗತ್ಯ ಮತ್ತು ಆಶೋತ್ತರಗಳಿಗೆ ಸ್ಪಂದಿಸುತ್ತಿಲ್ಲ ಭ್ರಷ್ಟಾಚಾರ ಎಲ್ಲೆಡೆ ವ್ಯಾಪಕವಾಗಿದೆ ಇದಕ್ಕೆ ಜಟಿಲವಾದಂಥ ಕಾರ್ಯನೀತಿ ಮತ್ತು ವಿಳಂಬವೇ ಕಾರಣ ಎನ್ನುವ ಮಾತನ್ನು ಹೇಳುತ್ತಾ ಸರ್ಕಾರ ಹೇಳಿದಂತಹ ಮಾತನ್ನು ಉಲ್ಲೇಖ ಮಾಡುತ್ತಿದ್ದೇನೆ ಅದಕ್ಕೋಸ್ಕರ ಸರ್ಕಾರ ಕೆಲವು ಕಾರ್ಯಕ್ರಮಗಳನ್ನು ಹಾಕಿಕೊಂಡಿದೆ ಅವುಗಳಲ್ಲಿ ದಕ್ಷತೆ ಪರಿಶೋಧನೆ ಮತ್ತು ಜಾಗೃತ ಮಂಡಳಿಯ ರಚನೆ ಪುನರ್ ವ್ಯವಸ್ಥೆ ಪರಿಶೀಲನಾ ಸಮಿತಿಯ ರಚನೆ ಬಗ್ಗೆ ಈ ಹಿಂದೆ ಇದ್ದಂಥ ಸರ್ಕಾರ ತನ್ನ ಕಾರ್ಯನೀತಿಯ ಬಗ್ಗೆ ವಿಧಾನಸಭೆಯಲ್ಲಿ ಹೇಳಿದಂತಹ ಹೇಳಿಕೆ ಇದಾದ ಮೇಲೆ ಬಂದ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ಅವರ ಪರವಾದ ನೀತಿಯನ್ನು ಘೋಷಣೆ ಮಾಡಿ ಮಾನ್ಯ ರಾಜ್ಯಪಾಲರ ಮೂಲಕ ಒಂದು ಕಾರ್ಯನೀತಿಯನ್ನು ಹೇಳಿಸಿದ್ದಾರೆ ಅನೇಕ ಯೋಜನೆಗಳನ್ನು ನಾವು ಜಾರಿಗೆ ತರುತ್ತೇವೆ ಆರಾಧನಾ ಶುಶ್ರೂಷೆ ಮತ್ತು ಬೇರೆ ಬೇರೆ ಯೋಜನೆಗಳನ್ನು ಜಾರಿಗೆ ತರುತ್ತೇವೆ ಈ ಎಲ್ಲ ಯೋಜನೆಗಳನ್ನು ರೂಪಿಸುವುದಕ್ಕೆ ಮತ್ತು ಕಾರ್ಯಗತಗೊಳಿಸುವುದಕ್ಕೆ ಆಡಳಿತ ಯಂತ್ರದ ಈಗಿರುವ ಸ್ಥಿತಿ ಹಾಗೂ ಕಾರ್ಯನಿರ್ವಹಣಾ ರೀತಿ ಏನೇನು ಸಾಲದು ಹಾಗೂ ಅಸಮರ್ಥವಾಗಿದೆ ಎಂಬ ಅರಿವು ನಮ್ಮ ಸರ್ಕಾರಕ್ಕಿದೆ ಜನತೆಗೆ ಸೇವೆಯನ್ನು ಅವರು ಇರುವಲ್ಲಿಯೇ ಒದಗಿಸಲು ಆಡಳಿತ ವ್ಯವಸ್ಥೆಯಲ್ಲಿ ಹಾಗೂ ಕಾರ್ಯವಿಧಾನದಲ್ಲಿ ಮೂಲಭೂತ ಬದಲಾವಣೆಯನ್ನು ಮಾಡುವುದು ಅವಶ್ಯಕ ವಾಸ್ತವವಾಗಿ ಆಡಳಿತ ರಂಗವು ಜನತೆಯ ಪುರೋಭಿವೃದ್ಧಿಗಾಗಿ ಕಾರ್ಯನಿರ್ವಹಿಸಬೇಕು ಆದ್ದರಿಂದ ಈ ಸರ್ಕಾರವು ಸರ್ಕಾರಿ ನೌಕರರ ಹಾಗೂ ಸಾರ್ವಜನಿಕರ ನಡುವೆ ಪರಸ್ಪರ ಗೌರವ ಹಾಗೂ ನಂಬಿಕೆ ಮೂಡಿಸುವಂತಹ ಹೊಸ ಸಂಸ್ಕೃತಿಯೊಂದನ್ನು ಆಡಳಿತದಲ್ಲಿ ತರಲು ಬದ್ಧವಾಗಿದೆ ಈ ಮಾತನ್ನು ಹೇಳುತ್ತಾ ಒಂದು ಪಂಚಸೂತ್ರ ಕಾರ್ಯಕ್ರಮವನ್ನು ಪ್ರಾರಂಭಿಸುತ್ತೇವೆಂದು ಹೇಳಿದರು ಸಾರ್ವಜನಿಕರಿಗೆ ಜವಾಬ್ದಾರರಾಗಿರುವುದು ಗ್ರಾಮದಿಂದ ರಾಜ್ಯ ಮಟ್ಟದವರೆಗೆ ಮೇಲ್ವಿಚಾರಣೆ ಸಾರ್ವಜನಿಕ ಕುಂದುಕೊರತೆಗಳ ಪರಿಹಾರ ಅದರ ಜೊತೆಗೆ ಒಂದು ಕರ್ನಾಟಕ ಆಡಳಿತ ಪ್ರಕ್ರಿಯಾ ಅಧಿನಿಯಮವನ್ನು ಜಾರಿಗೆ ತರುತ್ತೇವೆಂದು ಹೇಳಿದರು ನಾನು ಎಲ್ಲ ವಿಚಾರಗಳನ್ನು ಇಲ್ಲಿ ಪ್ರಸ್ತಾಪ ಮಾಡುವುದಕ್ಕೆ ಹೋದರೆ ಹಲವಾರು ಗಂಟೆಗಳು ಬೇಕಾಗಬಹುದು ಆದ್ದರಿಂದ ನಾನು ಮುಖ್ಯವಾಗಿ ತಮ್ಮ ಗಮನಕ್ಕೆ ತರುವುದು ಏನೆಂದರೆ ಸರ್ಕಾರದವರು ಏನು ಆಶ್ವಾಸನೆಗಳನ್ನು ಕೊಟ್ಟಿದ್ದಾರೆ ಅದು ಪ್ರಾಮಾಣಿಕವಾಗಿ ಜಾರಿಗೆ ತರುವ ಚಿಂತನೆ ನಡೆದಿದೆಯೇ ಅಥವಾ ಅದಕ್ಕೆ ತದ್ವಿರುದ್ಧವಾದಂಥ ರೀತಿಯಲ್ಲಿ ಏನಾದರೂ ಈ ಸರ್ಕಾರ ಕಾರ್ಯನಿರ್ವಹಣೆ ಮಾಡುತ್ತಿದೆಯೇ ಒಂದು ಪಕ್ಷ ಅವರು ಹೇಳಿದಂಥ ರೀತಿಯಲ್ಲಿ ಈ ಒಂದು ಆಡಳಿತ ಪದ್ಧತಿಯನ್ನು ಸುಧಾರಿಸಲಿಕ್ಕೆ ದಕ್ಷತೆಯನ್ನು ಹೆಚ್ಚಿಸಲಿಕ್ಕೆ ಭ್ರಷ್ಟಾಚಾರವನ್ನು ಕಡಿಮೆ ಮಾಡಲಿಕ್ಕೆ ಯೋಜನೆಗಳ ಫಲ ಈ ದೇಶದ ಸಾಮಾನ್ಯ ಜನರಿಗೆ ಸಿಗುವಂತೆ ಆಗಬೇಕಾದರೆ ಬೇಕಾದಂಥ ಎಲ್ಲ ಕಾರ್ಯಕ್ರಮವನ್ನು ರೂಪಿಸುವುದಕ್ಕೆ ನಿಜವಾಗಿಯೂ ಸಹ ಪ್ರಾಮಾಣಿಕವಾದ ಪ್ರಯತ್ನ ಮಾಡಿದ್ದರೆ ನಾವು ಅದನ್ನು ಖಂಡಿತವಾಗಿಯೂ ಪ್ರೋತ್ಸಾಹಿಸುತ್ತೇವೆ ಇದಕ್ಕೆ ತದ್ವಿರುದ್ಧವಾದ ದಿಕ್ಕಿನಲ್ಲಿ ಏನಾದರೂ ಸರ್ಕಾರ ನಡೆಯುತ್ತಾ ಇದ್ದರೆ ಅದನ್ನೂ ಸಹ ಈ ದೇಶದ ಜನತೆಗೆ ಈ ಸದನದ ಮೂಲಕ ವಿರೋಧಿಸಬೇಕಾದುದೂ ನಮ್ಮ ಕರ್ತವ್ಯ ಎಂದು ಭಾವಿಸಿದ್ದೇನೆ ಆದ್ದರಿಂದ ಸರ್ಕಾರದ ಈ ಕಾರ್ಯಕ್ರಮಗಳನ್ನು ಘೋಷಿಸಿದ ನಂತರ ಅದನ್ನು ಜಾರಿಗೆ ತರಬೇಕಾದುದು ಸರ್ಕಾರದ ಹಾಗೂ ಮಾನ್ಯ ಮುಖ್ಯಮಂತ್ರಿಗಳ ಆದ್ಯ ಕರ್ತವ್ಯವೆಂದು ಭಾವಿಸುತ್ತೇನೆ ಇನ್ನು ಅನೇಕ ಮಾನ್ಯ ಸದಸ್ಯರು ಮಾತನಾಡಬೇಕಾಗಿರುವುದರಿಂದ ಕಾಲವ್ಯಯ ಮಾಡದೆ ನನಗೆ ಮಾತನಾಡಲು ಅವಕಾಶ ಕೊಟ್ಟಿದ್ದಕ್ಕೆ ತಮಗೆಲ್ಲರಿಗೆ ವಂದಿಸಿ ನನ್ನ ಮಾತನ್ನು ಮುಗಿಸುತ್ತೇನೆ ಮಾನ್ಯರೇ ತಾವು ಬರೆದ ಪತ್ರ ಹಾಗೂ ಅದರಲ್ಲಿ ಲಗತ್ತಿಸಿದ್ದ ಹನ್ನೊಂದು ಸಾವಿರದ ನೂರು ರೂಪಾಯಿಗಳ ಹುಂಡಿ ನಮಗೆ ತಲುಪಿದವು ಅದಕ್ಕಾಗಿ ಧನ್ಯವಾದಗಳು ತಾವು ಸೂಚಿಸಿದಂತೆ ನೀವು ಕೇಳಿರುವ ಬೀಗಗಳನ್ನು ತಮ್ಮ ಪತ್ರದಲ್ಲಿ ನಮೂದಿಸಿರುವ ವಿಳಾಸಕ್ಕೆ ನಾವು ಆದಷ್ಟು ಜಾಗ್ರತೆ ಕಳಿಸಿಕೊಡುತ್ತೇವೆ ಈಗಲೇ ನಮ್ಮಲ್ಲಿ ಇರುವಷ್ಟು ಬೀಗಗಳನ್ನು ನಾವು ಕಳುಹಿಸಿಕೊಡಬಲ್ಲೆವು ಆದರೆ ತಾವು ಇದಕ್ಕೆ ಒಪ್ಪಲಾರಿರಿ ಎಂದು ನಾವು ಭಾವಿಸುತ್ತೇವೆ ಇನ್ನು ಸ್ವಲ್ಪ ಬೀಗಗಳು ಹಾಲಿ ಘರದ ಕಂಪನಿಯಿಂದ ಬರುವುದಿದೆ ಅದಕ್ಕೆ ಬೀಗಗಳನ್ನು ಬೇಗ ಕಳುಹಿಸಲು ತಗಾದೆ ಪತ್ರ ಬರೆದಿರುತ್ತೇವೆ ಅವು ಬಂದ ಕೂಡಲೇ ತಮಗೆ ಒಟ್ಟಿಗೆ ಪ್ಯಾಕ್ ಮಾಡಿ ಕಳುಹಿಸಿಕೊಡುತ್ತೇವೆ ಅದರ ಜೊತೆಯಲ್ಲಿಯೇ ನಮ್ಮಲ್ಲಿ ದೊರೆಯುವ ಇತರ ಬೀಗಗಳ ಪಟ್ಟಿಯನ್ನು ಕಳುಹಿಸುವವರಿದ್ದೇವೆ ತಾವು ಯಾವ ಬೀಗಗಳನ್ನು ಅಪೇಕ್ಷಿಸುವಿರೋ ಅವನ್ನು ಈ ಪಟ್ಟಿಯಲ್ಲಿಯೇ ನಮೂದಿಸಿ ಕಳುಹಿಸುವಿರಾದರೆ ಬಹಳ ಉಪಕಾರವಾಗುತ್ತದೆ ಒಟ್ಟಿಗೆ ಬೀಗಗಳನ್ನು ತಾವು ತರಿಸಿದ್ದಲ್ಲಿ ಶೇಕಡ ಇಪ್ಪತ್ತರಷ್ಟು ರಿಯಾಯಿತಿ ದರ ಸಿಕ್ಕುವುದೆಂದು ನಿಮಗೆ ತಿಳಿಸಲು ಸಂತೋಷಿಸುತ್ತೇವೆ ಆದ್ದರಿಂದ ಹೆಚ್ಚು ಸಂಖ್ಯೆಯಲ್ಲಿ ಬೀಗಗಳನ್ನು ತರಿಸಿಕೊಂಡಲ್ಲಿ ಅದರಿಂದ ತಮಗೂ ಸಾಕಷ್ಟು ಲಾಭ ದೊರೆಯುವುದು ಆದ್ದರಿಂದ ಕೂಡಲೇ ಬೀಗಗಳು ಮುಗಿಯುವುದರೊಳಗೆ ತಮ್ಮ ಅಪೇಕ್ಷಿತ ಬೀಗಗಳ ಸಂಖ್ಯೆಯನ್ನು ತಿಳಿಸಿ ಪತ್ರ ಬರೆದಲ್ಲಿ ತಮಗಾಗಿ ಬೀಗಗಳನ್ನು ಮುಂಗಡವಾಗಿಯೇ ಕಾದಿರಿಸಿರುತ್ತೇವೆ ಬಿಲ್ಲನ್ನು ಬೀಗಗಳ ಜೊತೆಯಲ್ಲಿ ಕಳುಹಿಸಿಕೊಡುತ್ತೇವೆ ತಾವು ಬೀಗಗಳನ್ನು ಪಡೆದ ನಂತರ ಆದಷ್ಟು ಜಾಗ್ರತೆ ನಮ್ಮ ಬಿಲ್ಲಿನ ಹಣ ಪಾವತಿ ಮಾಡಬೇಕಾಗಿ ಕೋರುತ್ತೇವೆ ನಾವು ಕಳುಹಿಸಿಕೊಡುವ ಬೀಗಗಳಲ್ಲಿ ಯಾವುದಾದರೂ ವ್ಯತ್ಯಾಸಗಳು ಲೋಪದೋಷಗಳು ಕಂಡಲ್ಲಿ ಅವುಗಳನ್ನು ಸರಿಪಡಿಸಲು ಸಂತೋಷದಿಂದ ಸಿದ್ಧರಾಗಿರುತ್ತೇವೆಂದು ತಿಳಿಸಬಯಸುತ್ತೇವೆ ನಮ್ಮ ಗಿರಾಕಿಗಳಿಗೆ ಸಮಯಕ್ಕೆ ಸರಿಯಾಗಿ ಬೀಗಗಳನ್ನು ಯೋಗ್ಯ ಬೆಲೆಯಲ್ಲಿ ಒದಗಿಸಬೇಕೆಂಬುವುದೇ ನಮ್ಮ ಆಸೆ ಆದ್ದರಿಂದ ತಾವು ನಮ್ಮಲ್ಲಿಗೆ ಬೀಗಗಳನ್ನು ತೆಗೆದುಕೊಳ್ಳಲು ಆದೇಶ ನೀಡಬೇಕೆಂದು ವಿನಂತಿಸುತ್ತೇವೆ ಬೀಗಗಳನ್ನು ತಾವು ಸೂಚಿಸಿದಂತೆ ಪಾರ್ಸಲ್ ಮಾಡಿ ನಿಮ್ಮ ವಿಳಾಸಕ್ಕೆ ಕಳುಹಿಸಿಕೊಡುತ್ತೇವೆ ಗ್ರಾಹಕರ ಆಕಾಂಕ್ಷೆಯನ್ನು ನಾವು ಈಡೇರಿಸಲು ಆದ್ಯತೆ ಕೊಡುತ್ತಿರುವುದು ತಮಗೆ ತಿಳಿದ ವಿಷಯ ತಮ್ಮ ಆದೇಶ ಬಂದ ಕೂಡಲೇ ತಮಗೆ ಬೀಗಗಳನ್ನು ಸರಬರಾಜು ಮಾಡುತ್ತೇವೆ ನಿಮ್ಮ ಆದೇಶವನ್ನೇ ನಿರೀಕ್ಷಿಸುತ್ತಿರುವ ವಂದನೆಗಳೊಂದಿಗೆ ತಮ್ಮ ವಿಶ್ವಾಸಿಗಳು ಶ್ರೀ ಬೀಗಗಳ ವ್ಯಾಪಾರಿಗಳು